ಸರ್ಕಾರಿ ಆಸ್ಪತ್ರೆಗಳು ಮತ್ತು ಅಲ್ಲಿನ ವ್ಯವಸ್ಥೆಗಳು ಉದ್ಧಾರ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ನಿರ್ಧಾರಕ್ಕೆ ನಾವು ಎಲ್ಲಿವರೆಗೂ ಬರಲ್ವೋ ಅಲ್ಲಿವರೆಗೂ ಇಂಥ ಕಥೆಗಳು ಬರ್ತಾನೆ ಇರುತ್ತೆ. ಇವತ್ತು ನಿಮಗೆ ಬೆಂಗಳೂರಿನ ಅತ್ಯಂತ ಪ್ರತಿಷ್ಠಿತ ಆಸ್ಪತ್ರೆ ಅಂತ ಕರೆಸ್ಕೊಳ್ತಿರೋ ಈ ವಿಕ್ಟೋರಿಯಾ ಆಸ್ಪತ್ರೆಯ ಇನ್ನೊಂದು ದರ್ಬಾರ್ ಅಂತ ತೋರಿಸ್ತಿದ್ದೀವಿ. ನನಗೆ ಈ ಇದನ್ನು ತೋರಿಸೋ ಸಂದರ್ಭದಲ್ಲಿ ನನಗೇನು ನಾಚಿಕೆನೂ ಆಗ್ತಿಲ್ಲ, ಕೋಪನೂ ಬರ್ತಿಲ್ಲ, ಬೇಜಾರೂ ಆಗ್ತಿಲ್ಲ, ನನಗೇನೂ ಆಗ್ತಿಲ್ಲ. ಕಾರಣ ಬಹಳ ಸರಳ. 30 ವರ್ಷದ ಹಿಂದೆ 33-34 ವರ್ಷದ ಹಿಂದೆ ಒಂದು ಫೋಟೋಗ್ರಾಫನ್ನ ಆವತ್ತಿನ ಇಂಡಿಯನ್ ಎಕ್ಸ್ಪ್ರೆಸ್ ಪತ್ರಿಕೆಯಲ್ಲಿ ನೋಡಿದ್ದು ನನ್ನ ಕಣ್ಣ ಮುಂದೆ ಹಾಗೆ ಇದೆ. ಇಂತಹದೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಪೇಷಂಟು ಕೈಕಾಲನ್ನು ಮುರ್ಕೊಂಡು ತಲೆಯಿಂದ ಕಾಲಿನವರೆಗೆ ಬ್ಯಾಂಡೇಜ್ ಹಾಕ್ಕೊಂಡು ಮಲಗಿರೋ ಪೇಷಂಟು ಕೈಕಾಲು ಅಲ್ಲಾಡ್ಸೋಕ್ಕಾಗಲ್ಲ. ಅವತ್ತೆಲ್ಲ ಸುತ್ತುತ್ತಾ ಇದ್ರು ಬ್ಯಾಂಡೇಜ್ಗಳು, ಒಂಥರ ಈ ಶವತ್ರ ಸುತ್ತಬಿಡೋರು ಒಳ್ಳೆ ಸುತ್ತಿರೋ ಬ್ಯಾಂಡೇಜ್ ಹಾಕಿರೋರು. ಮಂಚದ ಕೆಳಗೂ ಅವರನ್ನು ನೋಡಿಕೊಳ್ಳಲು ಬಂದವರು ಮಂಚದ ಮೇಲೂ ಆರಾಮಾಗಿ ಮಲಗಿದ್ದ ಫೋಟೋಗ್ರಾಫು ನನಗಿನ್ನೂ ಮರ್ತಿಲ್ಲ. 34-35 ವರ್ಷದ ಹಿಂದೆ ಗೋಪಿನಾಥನ್ ಅಂತ ಫೋಟೋಗ್ರಾಫರ್ ಇದ್ರು, ಕೆ ಗೋಪಿನಾಥನ್ ಅಂತ ಅವ್ರು ತೆಗೆದಿದ್ದ ಪಿಕ್ಚರ್ ಅದು. ಹಾಗಾಗಿ ಅವತ್ತಿಂದ ಇವತ್ತಿನವರೆಗೆ ಆ ಸ್ಥಿತಿಗಳು ಯಾವುದೂ ಬದಲಾವಣೆ ಆಗಿಲ್ಲ. ಹಾಗಾಗಿ ಇಟ್ಸ್ ಜಸ್ಟ್ ವೇಸ್ಟ್ ಆಫ್ ಟೈಮ್ ನನ್ನ ಪ್ರಕಾರ. ಈ ಆಸ್ಪತ್ರೆಗಳನ್ನು ಬಂದ್ ಮಾಡಬೇಕು ಫಸ್ಟು. ಇಲ್ಲ ಯಾರು ವಾಲಂಟ್ರಿ ಏಜೆನ್ಸಿಗಳಿಗೆ ಎನ್ ಜಿ ಒಗಳಿಗೆ ಹ್ಯಾಂಡ್ ಓವರ್ ಮಾಡಿಬಿಡ್ಬೇಕು. ಉದ್ಧಾರ ಆಗೋಕ್ಕೆ ಸಾಧ್ಯವೇ ಇಲ್ಲ, ನೋ ಪಾಯಿಂಟ್. ನಾವು ಇದೇ ಥರ 150 ವರ್ಷದ ಹಿನ್ನೆಲೆಯಲ್ಲಿ ಭಾರತದ ಸ್ವಾತಂತ್ರ್ಯ ಬಂದಾಗಲೂ ಮಾತಾಡ್ತಾನೇ ಇರ್ತಾರೆ. ನೋಡಿ ಏನಾಗಿದೆ ಇದು ಅಂತ. ಅಣ್ಣ ಬೋರಿಂಗ್ ಬರ್ತೀರಾ? ಬೋರಿಂಗಿಗೆ ಇದ್ದಾರೆ, ಆ ಕಡೆ ಸ್ಕ್ಯಾನಿಂಗ್ ಅಲ್ಲಿ ಇದ್ದಾರೆ. ಎಷ್ಟಣ್ಣ? 1200. ಕಾಸ್ಟ್ ಆಯ್ತಲ್ಲ ಅಣ್ಣ. ಬೇರೆ ಯಾರು ಕೇಳಿ, 1 ವರ್ಷ ಹೋಗಲ್ಲ. ಸಮಯ ಆದ್ರೆ 1 ವರ್ಷ ಅಲ್ಲಿಗೋ ಗೌರ್ಮೆಂಟ್ ಗಾಡಿ ಮಾತ್ರ ಬರೋದು. ಆಕ್ಸಿಜನ್ ಸಪ್ಲೈ ಇದೆಯಾ? ಹೆಚ್ಚು ಕಡಿಮೆ ಆದ್ರೆ ಅಂತ ಭಯ. ಪ್ರೈವೇಟ್ ಹಾಸ್ಪಿಟಲ್ ಹೊಡಿತೀವಿ, ಗೌರ್ಮೆಂಟ್ ಹಾಸ್ಪಿಟಲ್ ನಿಯರ್ ಬೈ ಹೊಡಿತೀವಿ. ನಿಯರ್ ಬೈ ಆದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ ಪ್ರೈವೇಟ್ ಹಾಸ್ಪಿಟಲ್ ಹೊಡಿತೀವಿ. ಎಮರ್ಜೆನ್ಸಿ ಇದ್ರೆ ಇವೆಲ್ಲ ಹಂಗ್ ಡೈರೆಕ್ಟ್ ಬರಲ್ಲ, ಬೇರೆ ಲೊಕೇಶನ್. ಅವೆಲ್ಲ ಕೋಲಾರಿಂದ ಬಂದಿದ್ದು. ನೀವು ಪ್ರೈವೇಟ್ ಆಂಬುಲೆನ್ಸ್ ಎಷ್ಟಾಗುತ್ತೆ ಬೌರಿಂಗ್? ಈ ಪ್ರೈವೇಟ್ ಅವರು ಡಿಮಾಂಡ್ ಮಾಡಿದ್ರು ಇದಾಗುತ್ತಾ ಸರ್? ಪ್ರೈವೇಟ್ ಆಂಬ್ಯುಲೆನ್ಸ್ ಅವರು ಕೂಡ ಈಗ ಸರ್ಕಾರದಿಂದ 108 ಆಂಬ್ಯುಲೆನ್ಸ್ ಅಂತ ಏನು ಬಿಟ್ಟಿರ್ತಾರೆ, ಅದಾದರೆ ಉಚಿತ ಸೇವೆ ಅಂತ ಆಗುತ್ತೆ. ಈಗ ಪ್ರೈವೇಟ್ ಅವರು ದುಡ್ಡು ಬರಬೇಕಲ್ಲ. 108 ಬರಲ್ವಲ್ಲ? ಹಾಂ ಹಾಂ ಹಾಂ. 108ನವ್ರು ಬರಲ್ಲ, ಪ್ರೈವೇಟ್ನವ್ರು ಬಿಡಲ್ಲ. 108ನವ್ರು ಬರದೇ ಇರೋ ಹಿಂದೇನೂ ಒಂದು ಷಡ್ಯಂತ್ರ. ಅವ್ರು ಇವ್ರ ತಡೀತಾರೆ, ಡೌಟ್ ಇವ್ರು ತಡೀತಾರೋ ಅವರೇ ಇವ್ರನ್ನ ಬಿಟ್ಟಿರ್ತಾರೋ. ಓಹೋ, ನೀವೇ ಒಂದಾಗಿರತ್ತೆ ಅಲ್ಲಿ, ಚಾನ್ಸೇ ಇಲ್ಲ ಇಲ್ಲದೆ ಇದ್ರೆ ಇದೆಲ್ಲ. ಓಕೆ, ಆಮೇಲೆ ಇದೆಲ್ಲ ಉದ್ಧಾರ ಆಗಲ್ಲ. ಯಾಕೆ ಇದೆಲ್ಲ ತೋರಿಸ್ತಾ ಇದ್ದೀವಿ? ಅಲ್ಲ ಸರ್, ಅಟ್ಲೀಸ್ಟ್ ಫಾರ್ ವಾಟ್? ಜನಕ್ಕಾದ್ರೂ ಒಂದು ಅವೇರ್ನೆಸ್ ಬರಲಿ. ಏನು ಅವೇರ್ನೆಸ್ಸು ನಿಮ್ಮ ತಲೆ? ಯಾರು ನನ್ನ ತಲೆ, ನಿಮ್ಮ ತಲೆ, ಯಾರ ತಲೆ? ಏನು ಅವೇರ್ನೆಸ್ಸು ನಮ್ಮ ತಲೆ ಗೊತ್ತಾಗಲಿ? ಯಾವ ಸರ್ಕಾರದ ತಲೆ ಇದು? ಯಾವ ಮಂತ್ರಿಗಳ ತಲೆ? ಯಾರ ಇಂಟ್ರೆಸ್ಟು? ಯಾರಿಗಿದೆ ಇದಕ್ಕೆ ಆಸಕ್ತಿ? ಇವರು ಸಂಬಂಧಪಟ್ಟ ಸಚಿವರು ಅದಕ್ಕೆ ವರ್ಷದಿಂದ ತೋರಿಸ್ತಾ ಇದ್ದೀರಿ ಇಂಥ ಹಲ್ಕಟ್ ಕೆಲಸಗಳನ್ನು. ಹೌದು, ಏನು ಪ್ರಯೋಜನ ಆಗಿದೆ? ಹಂಗನ್ಬಿಟ್ಟು ನಾವು ಬಿಟ್ಬಿಡೋದ ಸರ್? ಹೌದು, ಬಿಡಬೇಕು. ಬಿಟ್ಬಿಡೋದ? ಬಿಡಬೇಕು. ಕೊಳಿಬೇಕು ಸಮಾಜ. ಕೊಳತು ಕೊಳತು ವಾಸನೆ ಬಂದು ಆಮೇಲೆ ನೋಡೋಣ ಯಾರು ಬುರುಡೆ ಹೊಡಿಬೇಕು ಅಂತ. ನೀವು ಮಾಧ್ಯಮದವ್ರ ಜವಾಬ್ದಾರಿ ಅಥವಾ ಕೆಲಸ ಮಾಡ್ತಿಲ್ಲ ಅಂತ ಅದಕ್ಕೂ ಅಂತಾರೆ. ನಿಮ್ಗೆ ಜವಾಬ್ದಾರಿ ಇಲ್ಲ ನಮಗೆ? ಇಲ್ಲ ಇಲ್ಲ, ಈ ವಿಚಾರದಲ್ಲಿ ಇಲ್ಲ. ಅಂದರೆ ನಾವು ಅಸಹಾಯಕರು. ಹೌದು, ಅನುಮಾನನೇ ಇಲ್ಲ. ಯಾಕೆ ತೋರಿಸ್ತಾ ಇದ್ದೀರಿ ಇದನ್ನೆಲ್ಲ? ವೇಸ್ಟ್. ಹಂಗಾದ್ರೆ ನನ್ನ ಪ್ರಕಾರ ವೇಸ್ಟ್. ವ್ಯವಸ್ಥೆನೇ ಹಾಳಾಗೋಗಿದೆ. ವ್ಯವಸ್ಥೆ ಅಂತ ಎಲ್ಲಿದೆ ಫಸ್ಟ್ ಆಫ್ ಆಲ್? ಹಾಳಾಗಕ್ಕಿದ್ರು ತಾನೆ
ಸಿಸ್ಟಮೇ ಇಲ್ಲ ಇದ್ರ ತಾನೆ ಹಾಳಾಗಕ್ಕೆ ಈಗ ಇದನ್ನು ತೋರಿಸಿದ್ದೀರಿ ಇವತ್ತು ಯಾರೋ ಇಬ್ಬರು ಇದಕ್ಕೆ ರಿಯಾಕ್ಟ್ ಮಾಡ್ತಾರೆ ಹೌದು ರಿಯಾಕ್ಟ್ ಮಾಡಿಬಿಟ್ಟು ಏನೋ ಹೇಳ್ತಾರೆ ಇಬ್ಬರನ್ನು ಸಸ್ಪೆಂಡ್ ಮಾಡ್ತೀವಿ ಮೂರು ಜನದ ಮೇಲೆ ಕ್ರಮ ತಗೋತಾ ಇದ್ದೀವಿ ಅಂತ ಹೇಳ್ತಾರೆ ಆಮೇಲೆ ಅವರು ಹೇಸಿಗೆ ತಿಂತಾರೆ ಇವರು ತಿನ್ನೋದನ್ನ ನೋಡ್ಕೊಂಡು ಬಾಯಿಗೆ ಒರೆಸ್ಕೋತಾರೆ ಮುಂದಕ್ಕೆ ಹೋಗ್ತಾರೆ ಮುಗೀತು ಇನ್ನೊಂದು ಆರು ತಿಂಗಳು ಬಿಟ್ಟು ಹೋದ್ರೆ ಮತ್ತೆ ಇದೇ ಕತೆ ಸೇಮ್ ಇದೇ ಕತೆ ಸೇಮ್ ವೆರಿ ಅನ್ಫಾರ್ಚುನೇಟ್ ಕಾನ್ಶಿಯನ್ಸ್ ಅಂತ ಏನಾದ್ರು ಇದ್ರೆ ಲೆಟ್ಸ್ ಸಿ ವಾಟ್ ದ ಹೆಲ್ತ್ ಡಿಪಾರ್ಟ್ಮೆಂಟ್ ವಿಲ್ ಡು ಏನು ಮಾಡಲ್ಲ ನನ್ನ ಪ್ರಕಾರ ಟೈಮ್ ವೇಸ್ಟ್ ಇನ್ನು ಮಡಿಕೇರಿ ಸುದ್ದಿ ನೋಡೋಣ ಸರ್ ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕಿನ ರಾಮಕೋಲಿಯಲ್ಲಿ ಜಲಸ್ಫೋಟ ಮುಂದುವರೆದಿದೆ ಜುಲೈ 18ರಂದು ಇಲ್ಲಿ ಸ್ಫೋಟವಾಗಿ ಸುಮಾರು 5 ಕಿಲೋಮೀಟರ್ ದೂರದ ಕೆಳಭಾಗದಲ್ಲಿರುವ ರಾಮಕೊಲ್ಲಿಯ ಸೇತುವೆ ಕೊಚ್ಕೊಂಡು ಹೋಗಿತ್ತು ರಾಮಕೊಲ್ಲಿಯ ಮೇಲ್ಭಾಗದಲ್ಲಿ ಬೆಟ್ಟದ ಒಂದು ಭಾಗ ಅಂದರೆ ಬರೋಬ್ಬರಿ 25 ಎಕರೆಯಷ್ಟು ಪ್ರದೇಶ ಬಿರುಕ್ಬಿಟ್ಟು 5 ಅಡಿ ಆಳಕ್ಕೆ ಕುಸಿದಿದ್ದು ಈಗ ಗುಡ್ಡ ಕುಸಿಯುವ ಆತಂಕ ಎದುರಾಗಿದೆ ರಾಮಕೊಲ್ಲಿ ಭಾಗದಲ್ಲಿ ಭೂಮಿ ಕಂಪಿಸಿದ ಅನುಭವ ಆಗಿದೆ ಆಗಸ್ಟ್ನಲ್ಲಿ ಕೊಡಗಲ್ಲಿ ಭಾರಿ ಮಳೆ ಆಗುವ ಸಾಧ್ಯತೆ ಇದ್ದು ಒಂದು ವೇಳೆ ಏನಾದರೂ ಮಳೆ ಆದರೆ ಅಪಾಯ ಕಟ್ಟಿಟ್ಟು ಬುತ್ತಿ ಮತ್ತು ಆ ಜಾಗದಲ್ಲಿ ಇದಾಗಿದೆ ಏನಂತಂದರೆ ವಿಪರೀತವಾಗಿ ಗುಡ್ಡ ಕುಸಿತವಾಗಿದೆ ಇನ್ನು ಮೊನ್ನೆ ರಾತ್ರಿ ಬೆಂಗಳೂರಿನಲ್ಲಿ ಸುರಿದ ಮಳೆ ಜುಲೈ ತಿಂಗಳಲ್ಲಿ ಒಂದು ದಿನದಲ್ಲಿ ದಾಖಲಾದ ಗರಿಷ್ಠ ಪ್ರಮಾಣದ ಮಳೆ 8.25 ಸೆಂಟಿಮೀಟರ್ ಮಳೆ ಆಗಿದೆ ಈ ಹಿಂದೆ 98ರಲ್ಲಿ ಆಗಿತ್ತು ಅದು 12.35 ಅದು ಸಾರ್ವಕಾಲಿಕ ದಾಖಲೆ ಓಕೆ ಇನ್ನು ದೇವರು ವರ ಕೊಟ್ಟರು ಪೂಜಾರಿ ವರ ಕೊಡಲಿಲ್ಲ ಅನ್ನೋ ಹಾಗೆ ಈ ಕೋವಿಡ್ ಟೈಮಲ್ಲಿ ಆನ್ಲೈನ್ ಕ್ಲಾಸನ್ನು ಮಾಡ್ತಾ ಇದ್ರಲ್ಲ ಆನ್ಲೈನ್ ಕ್ಲಾಸ್ ಮಾಡಬೇಕಾದ್ರೆ ಮಕ್ಕಳುಗಳಿಗೆ ಮನಲೇ ಇರಲಿ ಅಂತಂದ್ಬಿಟ್ಟು ಅವರಿಗೆ ದಿನಸಿ ಎಲ್ಲ ಕೊಡ್ತಾ ಇದ್ರು ಬಿಸಿ ಊಟಕ್ಕೆ ಅಂತ ಅದ್ರ ಜೊತೆಗೆ ಅವ್ರಿಗೆ ಅಡುಗೆ ಮಾಡ್ಕೊಳ್ಳೋಕೆ ದುಡ್ಡು ಕೂಡ ಕೊಡ್ತಾ ಇದ್ರು ಈಗ ಕಲಬುರಗಿ ಜಿಲ್ಲೆಯಲ್ಲಿ ಅದು 2,58,664 ಮಕ್ಕಳಿಗೆ 7 ಕೋಟಿ ದುಡ್ಡು ಇನ್ನೂ ಬಿಡುಗಡೆ ಆಗಿಲ್ಲ ಅವ್ರನ್ನ ಕೇಳಿದ್ರೆ ಬ್ಯಾಂಕ್ ಕಡೆ ತೋರಿಸ್ತಾರೆ ಅಧಿಕಾರಿಗಳು ಸೊ ಈ ದುಡ್ಡು ಇನ್ನೂ ಬಿಡುಗಡೆ ಆಗಿಲ್ಲ ಅಂತಕ್ಕಂಥದ್ದೇ ಒಂದು ಸಮಸ್ಯೆ ಪರಿವರ್ತನ ವೆಚ್ಚದ ರೂಪದಲ್ಲಿ 2,58,864 ಮಕ್ಕಳಿಗಾಗಿ 7,63,90,000 ರೂಪಾಯಿ ಹಣ ಬಿಡುಗಡೆ ಸರ್ಕಾರದಿಂದ ಬಂದಿದೆ ಈಗ ಮಕ್ಕಳಿಗೆ ವಿತರಣೆ ಮಾಡಬೇಕಾದಲ್ಲಿ ಹಲವಾರು ಮಕ್ಕಳ ಇನ್ನೂ ಇನ್ನು ಪಂಜಾಬ್ ಸಿಎಂ ಭಗವಂತ್ ಮಾನ್ ಅವರು ತೀವ್ರ ಹೊಟ್ಟೆ ನೋವಿನಿಂದ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅವರು ಮೊನ್ನೆ ಸುಲ್ತಾನ್ಪುರದ ಲೋಧಿಗೆ ಭೇಟಿ ಕೊಟ್ಟಿದ್ದರು ಜಲಾಶಯದಲ್ಲಿ ಆ ಜಲಾಶಯದ ನೀರನ್ನ ಕುಡಿದ್ರಂತೆ ಕುಡಿದ ಮೇಲೆ ಅವರಿಗೆ ಹೊಟ್ಟೆ ನೋವು ಕಾಣಿಸ್ಕೊಂಡಿದೆ ಕಲುಷಿತ ನೀರನ್ನ ಕುಡಿದಿರೋದ್ರಿಂದ ಹೀಗಾಗಿರ್ಬೋದು ಅಂತ ಇನ್ನು ಇವತ್ತಿನಿಂದ ಭಾರತ ವೆಸ್ಟ್ ಇಂಡೀಸ್ ನಡುವಣ 3 ಪಂದ್ಯಗಳ ಏಕದಿನ ಸರಣಿ ಆರಂಭ ಆಗ್ತಾ ಇದೆ ಈ ಪಂದ್ಯದಲ್ಲಿ ಈಗ ಕೆಲವರಿಗೆ ಕರೋನಾ ಕೂಡ ಕಾಣಿಸ್ಕೊಂಡಿದೆ KL ರಾಹುಲ್ಗೆ ಕರೋನಾ ಕಾಣಿಸ್ಕೊಂಡಿದೆ ಆದರೂ ಯುವ ಪಡೆ ಈ ಸರ್ತಿ ಸರಣಿ ಗೆಲ್ತಾರೆ ಅಂತಕ್ಕಂಥ ನಿರೀಕ್ಷೆ ಇದೆ